ಎಲ್ಲರಿಗೂ ನಮಸ್ಕಾರ. ಒರಿಗಾಮಿಯ ಮೂಲಕ ಗಣಿತವನ್ನ ಸಬ್ಜೆಕ್ಟ್ ಆಗಿ ತಗೊಂಡಿದ್ದೇನೆ. ಈ ವಿಷಯ ಹೊಸದೇನಲ್ಲ, ಒರಿಗಾಮಿ ಎಲ್ಲರಿಗೂ ತಿಳಿದದ್ದೇ. ಒರಿಗಾಮಿ ಅಂತ ಹೇಳಿದ್ರೆ ಅದೊಂದು ಜಾಪನೀಸ್ ಕಲೆ, ಕಾಗದವನ್ನು ಮಡಿಸಿ ಮಾಡುವಂಥದ್ದು. ಉದಾಹರಣೆಗೆ ಇಲ್ಲಿ ಬೇಕಾದಷ್ಟು ಕಾಗದ ಮಡಿಕೆಯಿಂದ ಮಾಡಿದಂತಹ ವಸ್ತುಗಳಿದೆ. ಈ ತರದೆಲ್ಲ ವಸ್ತುಗಳನ್ನು ನೋಡಿದೇ ಇರ್ತೀರಾ, ಅಥವಾ ಈ ತರದ ಒಂದು ಚೆಂಡನ್ನು ಕೂಡ ನೋಡಿರ್ತೀರಾ. ಇದೆಲ್ಲ ಕೂಡ ಒರಿಗಾಮಿಯಲ್ಲಿ ಮಾಡಿದಂತಹ ಮಾದರಿಗಳು. ಹೀಗೆ ಕಾಗದವನ್ನು ಮಡಿಚಿ ಮಾಡುವಂತಹ ಕಲೆಗೆ ನಾನು ಮೊದಲೇ ಹೇಳಿದ ಹಾಗೆ ಒರಿಗಾಮಿ ಅಂತ ಹೇಳ್ತಾರೆ. ಓರಿ ಅಂತ ಹೇಳಿದ್ರೆ ಮಡಚು ಅಂತ ಅರ್ಥ ಜಾಪನೀಸ್ ಭಾಷೆಯಲ್ಲಿ. ಕಾಮಿ ಅಂದ್ರೆ ಪೇಪರ್, ಪೇಪರ್ ಅನ್ನು ಮಡಚುವುದು ಎಂದಷ್ಟೇ ಇದರ ಅರ್ಥ. ಈ ತರಹದ ವಿಪರೀತವಾದಂತಹ ಮಡಿಕೆಗಳುಳ್ಳ ಹಲವಾರು ಮಾದರಿಗಳನ್ನು ನಾವು ಮಾಡ್ತಾ ಹೋಗಬಹುದು. ಉದಾಹರಣೆಗೆ ಈ ಮಾದರಿಯನ್ನು ಕೂಡ ನೋಡಬಹುದು. ಹಾಗೇನೆ ಇಲ್ಲಿ ಒಂದು ಗಮನಿಸಿ, ಈ ಮಾದರಿ ಅನ್ನೋದು ಎಷ್ಟು ಕ್ಲಿಷ್ಟವಾಗಿದೆ ಅಂತ. ಇದನ್ನು ಈ ತರ ಮಡಿಸಿದ್ರೆ ನಿಮಗೊಂದು ಕ್ಯೂಬ್ ಆಗತ್ತೆ, ಒಂದು ಷಣ್ಮುಖ ಘನ ಆಗತ್ತೆ. ಇದನ್ನು ಮತ್ತೆ ಹೀಗೆ ಬಿಡಿಸಬಹುದು. ಹೀಗೆ ಮತ್ತೆ ಟ್ರಾನ್ಸ್ಫಾರ್ಮೇಶನ್ ಮಾಡಿದಾಗ ಇದೊಂದು ಬಿಳಿಯ ಒಂದು ಘನಾಕಾರ ಪಡೆದು ಬಿಡುತ್ತೆ. ಅಷ್ಟೇ ಅಲ್ಲ, ಹಾಗೆ ನೋಡ್ತಾ ಇರಿ, ಇದ ಒಳಗಡೆಯಿಂದ ಈ ಮಡಿಕೆಗಳನ್ನು ತೆಗೆದ್ರೆ ಈ ತರದ ಒಂದು ಘನ ಆಗುತ್ತೆ. ಅದು ಅಷ್ಟೇ ಅಲ್ಲ, ಇದು ಎರಡು ಘನಗಳನ್ನು ಈ ತರ ಆಗುತ್ತೆ. ಇದೆಲ್ಲ ಕೂಡ ಯಾವುದೇ ಒಂದು ಗಮ್ಮಿನ ಸಹಾಯ ಇಲ್ಲದೆ ಕಾಗದವನ್ನು ಮಡಚಿಯೇ ಮಾಡಿದಂತಹ ಮಾದರಿಗಳು. ಮತ್ತೆ ಇದನ್ನು ಹಾಕ್ಬಿಡ್ಬೋದು ಹೀಗೇನೆ. ಹೀಗೆ ಒಂದರೊಳಗೊಂದು ಸೇರ್ಕೊಂಡು ಬಿಡುತ್ತೆ. ಇಷ್ಟು ಸರಳ ಮಾದರಿಗಳನ್ನು ಮಾಡಬಹುದು, ಬೋಟಿನಂಥದ್ದು ಕೂಡ ಮಾಡಬಹುದು. ಅಥವಾ ಇದನ್ನೇ ಗಮನಿಸಿ, ಯಾವ ಥರ ಮಾಡುತ್ತೆ, ಈ ತರ ರೂಪಾಂತರ ಪಡೆಯುವಂತಹ ಒಂದು ಮಾದರಿಗಳನ್ನು ಕೂಡ ಮಾಡಬಹುದು. ಹಾಗೇನೆ ರೂಪಾಂತರ ಪಡೆಯದೇನೆ ಒಂದು ಫ್ಲೋರಲ್ ಪ್ಯಾಟರ್ನ್ ಅಂತ ಹೇಳ್ತೀವಿ, ತುಂಬಾ ಚೆನ್ನಾಗಿರುವಂತಹ ವಿನ್ಯಾಸ ಉಳ್ಳಂಥದ್ದು ಕೂಡ ಮಾಡಬಹುದು. ಇದು ಕೂಡ ಒಂದು ಚೌಕಾಕಾರದ ಕಾಗದದಲ್ಲಿನೇ ಮಾಡಿರೋದು. ಸೊ ಹೀಗೆ ಹಲವಾರು ನೂರಾರು ಸಾವಿರಾರು ಮಾದರಿಗಳನ್ನು ಒರಿಗಾಮಿಯಲ್ಲಿ ಮಾಡಬಹುದು. ಆದರೆ ನಾನಿಲ್ಲಿ ಇಟ್ಕೊಂಡಿರುವಂತಹ ಒಂದು ಕಾರ್ಯಕ್ರಮ ಒರಿಗಾಮಿಯ ಮೂಲಕ ಗಣಿತವನ್ನು ಬೋಧನೆ ಮಾಡೋದು. ಗಣಿತಕ್ಕೂ ಒರಿಗಾಮಿಗೂ ಎಲ್ಲಿ ಎಲ್ಲಿಯ ಸಂಬಂಧ? ಆದರೆ 1895 ಇಸವಿಯ ಒಳಗೆ ಭಾರತದಲ್ಲಿ ಒಬ್ಬ ಉದ್ದಾಮ ಪಂಡಿತರೊಬ್ಬರಿದ್ದರು. ಅವರ ಹೆಸರು ತಂದನಂ ಸುಂದರ ರಾವ್. ರಾವ್ ಅವರ ವಿಶೇಷ ಏನಂತ ಹೇಳಿದ್ರೆ ಅವರು ಡೆಪ್ಯೂಟಿ ಕಮಿಷನರ್ ಆಗಿದ್ರು, ಚೆನ್ನೈನಲ್ಲಿದ್ದರು. ಅದು ಹಾಗೇನೆ ಅವರು ರಿಟೈರ್ ಆದ ಮೇಲೆ ಒಂದು ಸ್ಟೋರ್ಸ್ಗೆ ಹೋದರು. ಈಗ ನಾವೆಲ್ಲ ಮಾಲ್ಗಳು ಅಂತ ಹೇಳ್ತೀವಲ್ಲ, ಆಗಿನ ಕಾಲದ ಒಂದು ಬಹುದೊಡ್ಡದಾದಂಥ ಒಂದು ಫಾರಿನ್ ಬುಕ್ಸ್ಗಳು ಅದು ಇದು ಎಲ್ಲ ಸಿಗ್ತಾ ಇದ್ದಂತಹ ಸ್ಟೋರ್ಸ್ ಅಂತ ಹೇಳಿದ್ರೆ ಸ್ಪೆನ್ಸರ್ಸ್ ಅಂತ. ಈಗಲೂ ಕೂಡ ಸ್ಪೆನ್ಸರ್ಸ್ ಅನ್ನೋ ಸ್ಟೋರ್ಸ್ ಇದೆ. ಅಲ್ಲಿ ಹೋಗಿ ಅವರು ತಮ್ಮ ಮೊಮ್ಮಗನಿಗೋಸ್ಕರ ಒಂದು ಗಿಫ್ಟ್ ಪ್ಯಾಕೆಟ್ ಅನ್ನು ಪರ್ಚೇಸ್ ಮಾಡಿದ್ರು. ಆ ಗಿಫ್ಟ್ ಪ್ಯಾಕೆಟ್ನಲ್ಲಿ ಬಹುಶಃ ಅದು ಒರಿಗಾಮಿಯ ಪುಸ್ತಕ ಅಂತ ಅನಿಸುತ್ತೆ. ಹಲವಾರು ಈ ತರಹ ಮಾದರಿಗಳನ್ನು ಮಾಡುವಂತಹ ಅದರಲ್ಲಿ ಚಿತ್ರಗಳು ಇದ್ದವು. ಬೈ ದಿ ಬೈ, 1895 ಇಸವಿಯೊಳಗೆ ಒರಿಗಾಮಿ ಅನ್ನುವ ಹೆಸರನ್ನು ಯಾರೂ ಕೊಟ್ಟಿರಲಿಲ್ಲ. ಒರಿಗಾಮಿಯ ಹೆಸರು ಬಂದದ್ದು 1950 ನಂತರ. ಈ ಸುಂದರ ರಾವ್ ಅವರು ಮೊಮ್ಮಗನಿಗೆ ಆ ಗಿಫ್ಟ್ ಪ್ಯಾಕೆಟ್ ಅನ್ನು ಕೊಟ್ಟಾಗ ಅವನದರಲ್ಲಿ ಆಸಕ್ತಿಯನ್ನು ತೋರಿಸಲಿಲ್ವಂತೆ. ಈ ತಾತ ಏನ್ ಮಾಡಿದ್ರು ಅಂದ್ರೆ ಆ ಪುಸ್ತಕದಲ್ಲಿ ಇರುವಂತಹ ಮಡಿಕೆಗಳನ್ನು ಮಾಡಕ್ ಶುರು ಮಾಡಿದರು. ಇವರಿಗೆ ಗಣಿತ ಗೊತ್ತಿದ್ದರಿಂದ ಇದು ಗಣಿತವನ್ನೇ ಅದರಲ್ಲಿ ಕಾಣ್ತಾ ಹೋಯಿತು ಅವರಿಗೆ. ಹಾಗಾಗಿ ಅವರು 1895 ಇಸವಿಯೊಳಗೆ ಮೊಟ್ಟ ಮೊದಲ ಬಾರಿಗೆ ಕಾಗದ ಮಡಿಕೆಯಲ್ಲಿರುವ ಗಣಿತದ ಬಗ್ಗೆ ಒಂದು ಪುಸ್ತಕವನ್ನು ಬರೆದರು. ಆ ಪುಸ್ತಕದ ಹೆಸರು ಜಿಯೋಮೆಟ್ರಿಕಲ್ ಕನ್ಸ್ಟ್ರಕ್ಷನ್ಸ್ ಇನ್ ಪೇಪರ್ ಫೋಲ್ಡಿಂಗ್. ಆಗ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಜಾಪನೀಸ್ ಕಲೆ ಸಾವಿರಾರು ವರ್ಷಗಳಿಂದ ಜಪಾನ್ದಲ್ಲಿ ಇದ್ರೂ ಕೂಡ, ಎಲ್ಲ ಕಡೆಗೆ ಹರಡಿದ್ರೂ ಕೂಡ, ಮೊಟ್ಟ ಮೊದಲ ಬಾರಿಗೆ ಅದರಲ್ಲಿ ಗಣಿತವನ್ನ ಹುಡುಕಬಹುದು, ಆ ಮಡಿಕೆಗಳಲ್ಲಿ ಗಣಿತ ಇದೆ ಅನ್ನೋದನ್ನ ತಂದನಂ ಸುಂದರ ರಾಯರು ತಮ್ಮ ಪುಸ್ತಕದ ಮುಖಾಂತರ ಅದನ್ನು ಪ್ರಪಂಚಕ್ಕೆ ತೋರಿಸಿದರು. ಈ ಪುಸ್ತಕ ಭಾರತದಲ್ಲಿ ಇದುವರೆಗೂ ಕೂಡ ಯಾರಿಗೂ ಪ್ರಚಾರ ಪಡೆದಿಲ್ಲ, ಯಾರಿಗೂ ಇದನ್ನು ಕೇಳಿಲ್ಲ. ಆದರೆ ಇಡೀ ಪ್ರಪಂಚದ ಇಡೀ ಇದು ಬಹಳ ಪ್ರಸಿದ್ದಿ ಹೊಂದಿದೆ. ಈ ಪುಸ್ತಕದ ಪ್ರಸಿದ್ದಿ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ನ್ಯೂಯಾರ್ಕ್ನಲ್ಲಿ ಡೋವರ್ ಅಂತ ಪಬ್ಲಿಕೇಶನ್ಸ್ ಹೊಂದಿದೆ. ಡೋವರ್ ಅಂತ ಹೇಳಿದ ತಕ್ಷಣನೇ ಅದು ಕ್ಲಾಸಿಕಲ್ ಬುಕ್ಸ್ ಪಬ್ಲಿಷ್ ಮಾಡುವಂತಹ ಒಂದು ಪುಸ್ತಕದ ಅಂಗಡಿ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅದರಲ್ಲಿ ಈ ಪುಸ್ತಕ 47 ಬಾರಿ
ಪ್ರಕಟ ಆಗಿದೆ. ಜರ್ಮನಿ ಭಾಷೆಗೂ ಕೂಡ ಈ ಪುಸ್ತಕ 1910 ಟ್ರಾನ್ಸ್ಲೇಷನ್ ಆಗಿದೆ. ಇಂತಹ ಬಹುಮುಖ್ಯವಾದಂತಹ ಪುಸ್ತಕ ಈ ಒಂದು ಪಾಗದ ಮಡಿಕೆ ಮತ್ತು ಗಣಿತ ಎರಡನ್ನು ಕೂಡ ಬೆಸೆದು ಬಿಡಿತು. ಈಗ ಅದರ ನಂತರ ಆಗಿದಂತಹ ಒಂದು ಅಭಿವೃದ್ಧಿಗಳಲ್ಲಿ ಡೆವಲಪ್ಮೆಂಟ್ಸ್ ಅಲ್ಲಿ ಯಾವ ಸ್ಥಿತಿಗೆ ನಾವು ಬಂದಿದ್ದೇವೆ ಅಂತ ಹೇಳಿದ್ರೆ, ಆಸ್ ಆನ್ ಡೇಟ್ ಈಗಿನ ಹೊತ್ತಿನಲ್ಲಿ MIT ಅಂದ್ರೆ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಮೆರಿಕದಲ್ಲಿ ಮ್ಯಾಥಮೆಟಿಕ್ಸ್ ಅಂಡ್ ಒರಿಗಮಿ ಅನ್ನೋದಕ್ಕೆ ಒಬ್ಬ ಪ್ರೊಫೆಸರ್ ಇದ್ದಾರೆ. ಅದಕ್ಕೊಂದು ಸ್ಥಾನ ಇದೆ, ಒಂದು ಪ್ರೊಫೆಸರ್ಶಿಪ್ ಇದೆ. ಅಲ್ಲಿನ ಪ್ರೊಫೆಸರ್ ಹೆಸರು ಎರಿಕ್ ಡಿಮೈನ್ ಅಂತ. ಅವರಿಗೂ ಬಹಳ ಯಂಗ್ ಮ್ಯಾನ್, ಒಂದು 25-26 ವರ್ಷ ಇರಬಹುದು. ಅವರು ಮಾಡಿದಂತಹ PhD ಒಂದು ವಸ್ತು ಏನಂತ ಹೇಳಿದ್ರೆ, ಮ್ಯಾಥಮೆಟಿಕ್ಸ್ ಇನ್ ಪೇಪರ್ ಹೋಲ್ಡಿಂಗ್ ಅಥವಾ ಪೇಪರ್ ಹೋಲ್ಡಿಂಗ್ ಪ್ರಾಬ್ಲಮ್ ಅಂತಲೂ ಕರೀತಾರೆ ಗಣಿತದಲ್ಲಿ. ಅದರ ಬಗ್ಗೆನೆ ಅವರು PhD ಮಾಡಿದ್ದಾರೆ. ತಂದರಾಮ್ ಸುಂದರರಾಯರು 1895 ಮಾಡಿದಂತಹ ಪುಸ್ತಕದಲ್ಲಿ ಏನಿತ್ತು ಅಂದ್ರೆ, ಆಗಿನ ಕಾಲದಲ್ಲಿ 8th Form ಅಂತ ನಾವು ಏನ್ ಹೇಳ್ತೇವೆ ಗಣಿತವನ್ನ, ಅದನ್ನು ಅವರು ಓದಿದ್ರು, ಅವರಿಗೆ ಅದು ಗೊತ್ತಿತ್ತು. ಅದನ್ನೇ ಹುಡುಕ್ಬಿಟ್ಟು ಅವರು ಗಣಿತವನ್ನು ವಿವರಿಸಿದ್ದಾರೆ. ಅದು ಬರ್ತಾ 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 ಬೆಳೀತಾ ಬಂದು ಈಗ ಪ್ರೊಫೆಸರ್ಶಿಪ್ ಆಗುವ ಹೊತ್ತಿಗೆ ಬಂದಿದೆ. ಇದರಿಂದಾನೇ ಗೊತ್ತಾಗುತ್ತೆ ನಿಮಗೆ, ಒರಿಗಾಮಿಯ ಮೂಲಕ ಗಣಿತ ಅನ್ನೋದು ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ ಮತ್ತೆ ಅದು ಗಣಿತದಲ್ಲಿ ಎಂತಹ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ. ಈಗ ನ್ಯೂ ಎಜುಕೇಷನ್ ಪಾಲಿಸಿ ಏನು ಬಂದಿದೆ ಅದರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಬಹಳ ಮುಖ್ಯವಾದಂತಹ ವಿಚಾರವನ್ನು ಹೇಳಿದ್ದಾರೆ, ಒತ್ತನ್ನು ನೀಡಿದ್ದಾರೆ. ಹಾಗಾಗಿ ಒರಿಗಾಮಿಯ ಮೂಲಕ ಗಣಿತ ಈ ಪೇಪರ್ ಹೋಲ್ಡಿಂಗ್ ಸ್ಕಿಲ್ ಇರುವುದರಿಂದ ಇದು ಬಹಳಷ್ಟು ಮುಖ್ಯವಾಗುತ್ತೆ. ಬಹುಶಃ ನನ್ನ ಎಣಿಕೆಯ ಪ್ರಕಾರ ಮುಂದಿನ ದಿನಗಳಲ್ಲಿ ಈ ನ್ಯೂ ಎಜುಕೇಷನ್ ಪಾಲಿಸಿಯೊಳಗೆ ಇದರ ಪ್ರಾಮುಖ್ಯತೆ ಹೆಚ್ಚುತ್ತಾನೆ ಹೋಗುತ್ತೆ. ಅದಷ್ಟು ಪಕ್ಕಕ್ಕಿರಲಿ. ಒರಿಗಾಮಿ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಇದುವರೆಗೆ ಒಂದು 7 ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಆಗಿದೆ. ಒರಿಗಾಮಿ ಇನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಏನು ಅದರ ಹೆಸರು ಏನಂತ ಹೇಳಿದ್ರೆ, ಒರಿಗಾಮಿ ಇನ್ ಟೆಕ್ನಾಲಜಿ ಅಂಡ್ ಸೈನ್ಸಸ್ ಅಂತ. ಅಂದ್ರೆ ಬೇರೆ ಬೇರೆ ತಂತ್ರಜ್ಞಾನಗಳಲ್ಲಿ ಮತ್ತು ವಿಜ್ಞಾನಗಳಲ್ಲಿ ಒರಿಗಾಮಿಯ ಬಳಕೆ ಹೇಗೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಕಾನ್ಫರೆನ್ಸ್ ಆಗುತ್ತೆ. ಎಲ್ಲೆಲ್ಲಿ ಉಪಯೋಗ ಆಗ್ತಿದೆ ಅನ್ನೋದಕ್ಕೆ ಬಹಳ ಆಶ್ಚರ್ಯ ತರಿಸುತ್ತೆ ನಮಗೆ. ಉದಾಹರಣೆಗೆ ನೀವು ಸ್ಯಾಟಲೈಟ್ ಅನ್ನ ಜ್ಞಾಪಿಸಿಕೊಳ್ಳಬಹುದು. ಯಾವುದೇ ಸ್ಯಾಟಲೈಟಿನ ಚಿತ್ರ ನಿಮಗೆ ಕಂಡಿದ್ದಾದರೆ, ಸ್ಯಾಟಲೈಟ್ ಇಷ್ಟು ದಪ್ಪ ಇದ್ರೂ ಕೂಡ ಎಡಗಡೆಗೆ ಮತ್ತು ಬಲಗಡೆಗೆ ಅಗಲ ಅಗಲವಾಗಿ ತೆರೆದುಕೊಳ್ಳುವಂತಹ ಒಂದು ಸೋಲಾರ್ ಪ್ಯಾನಲ್ಸ್ ಇರುತ್ತೆ. ಆ ಸೋಲಾರ್ ಪ್ಯಾನಲ್ಸ್ನ ವಿಶೇಷ ಏನಂತ ಹೇಳಿದ್ರೆ, ಅದು ಸೂರ್ಯನಿಂದ ಬೆಳಕನ್ನು ಸಂಗ್ರಹ ಮಾಡಿಕೊಂಡು ವಿದ್ಯುಚ್ಛಕ್ತಿಯಾಗಿ ಪರಿವರ್ತಿಸಿ ಅದು ಸ್ಯಾಟಲೈಟ್ಗೆ ಕೊಡುತ್ತೆ, ಉಪಗ್ರಹಕ್ಕೆ ಕೊಡುತ್ತೆ. ಜಾಪಾನೀಯರು ಇದರ ಬಗ್ಗೆ ಕೂಡ ತಲೆ ಕೆಡಿಸಿಕೊಂಡ್ರು. ಅವರಿಗೆ ಒಂದು ಬಂದಂತಹ ಸಮಸ್ಯೆ ಏನಂತ ಹೇಳಿದ್ರೆ, ಯಾವಾಗಲೂ ಕೂಡ ಸ್ಯಾಟಲೈಟಿನ ಪಕ್ಕದಲ್ಲಿ ಇರುವಂತದ್ದು ರೆಕ್ಟಾಂಗಲ್ಸ್ ಆಗಿರುತ್ತೆ, ಆಯತಾಕಾರವಾಗಿರುತ್ತೆ. ಅದು ಭೂಮಿಯ ಸುತ್ತ ಹೀಗೆ ಸುತ್ತ ಇರುವಾಗ, ಆಯತಾಕಾರದ ಒಂದು ಸೂರ್ಯನನ್ನು ಫೇಸ್ ಮಾಡ್ತಿರುವಾಗ ಈ ಕಡೆಗೆ ಬಂದ ಭೂಮಿಯಿಂದ ಈ ಕಡೆಗೆ ಬಂದಾಗ ಅದು ಭೂಮಿಯ ನೆರಳಿನ ಮೇಲೆ ಬಂದಾಗ ಸೂರ್ಯನ ಬೆಳಕನ್ನು ಹೀರೋದಿಲ್ಲ. ಹಾಗಾಗಿ ಸುಮಾರು 50 ಭಾಗದಷ್ಟು ಕಾಲದಲ್ಲಿ ಸೂರ್ಯನ ಬೆಳಕು ಅದರ ಮೇಲೆ ಬೀಳದೆ ವಿದ್ಯುಚ್ಛಕ್ತಿ ಉತ್ಪತ್ತಿ ಆಗುವುದಿಲ್ಲ. ಸೊ ಈ ಸಮಸ್ಯೆಯನ್ನು ಅವರು ಪ್ರಕಟ ಮಾಡಿ ಅವರು ಸ್ಯಾಟಲೈಟ್ ಅನ್ನು ಕಳಿಸಿದಾಗ ಒಂದು ಪಬ್ಲಿಕ್ ಅಲ್ಲಿ ಅನೌನ್ಸ್ಮೆಂಟ್ ಅನ್ನು ಮಾಡಿದರು. ಕ್ಷಮತೆಯನ್ನು ಉತ್ತಮಪಡಿಸೋಕೆ ಸಾಧ್ಯವೇ ಅಂತ ಒಬ್ಬ ಬ್ರಾಟ್ನಿ ಪ್ರೊಫೆಸರ್ ಅದಕ್ಕೆ ಒಂದು ಲೆಟರ್ ಬರೆದರು. ಅವರದು ಒಂದು ಈ ತರದ ಫೋಲ್ಡಿಂಗ್ ಅನ್ನು ಕೊಟ್ಟರು. ಅವರ ಹೆಸರು ಮಿಯೂರಾ ಅಂತ. ಇದಕ್ಕೆ ಮಿಯೂರಾ ಹೋಲ್ಡ್ ಅಂತಲೇ ಹೇಳ್ತಾರೆ. ಇದು ಏನಾಗುತ್ತೆ ಅಂತ ನೋಡಿ, ಈ ತರ ತೆಕ್ಕೊಂಡ್ಬಿಡುತ್ತೆ. ಒಂದೇ ಒಂದು ಪುಷ್ ಮಾಡಿದರೆ ಈ ತರ ತೆಕ್ಕೊಂಡ್ಬಿಡುತ್ತೆ, ಒಂದೇ ಒಂದು ಪುಷ್ ಮಾಡಿದ್ರೆ ಇದು ಈ ತರ ಮತ್ತೆ ಸೇರ್ಕೊಂಡ್ಬಿಡುತ್ತೆ. ಇದರ ಕ್ಷಮತೆ 70% ಅಷ್ಟು ಸ್ಯಾಟಲೈಟ್ಗಳ ಪಕ್ಕದಲ್ಲಿರುವಂತಹ ಒಂದು ಸೋಲಾರ್ ಪ್ಯಾನಲ್ಸ್ ಅನ್ನು ಈ ತರ ಜೋಡಿಸಿದ್ದಾದರೆ ಇದರ ಕ್ಷಮತೆ 70% ಉತ್ತಮವಾಗುತ್ತೆ, ಮತ್ತೆ ಇದು ಹೆಚ್ಚು ಚೆನ್ನಾಗಿ ಮಡಿಕೆ ಆಗುತ್ತೆ ಅನ್ನೋದು ಗಮನಿಸಿ. ಅಂದ್ರೆ ಇಡೀ ಒಂದು ಕಾಂಪ್ಯಾಕ್ಟ್ ಆಗಿ ಪ್ಯಾಕ್ ಮಾಡಿ ಸ್ಯಾಟಲೈಟ್ ಅನ್ನು ಮೇಲ್ಗಡೆ ಕಳಿಸಿಬಿಡಬಹುದು ಅಂತ ಅರ್ಥ. ಇದಕ್ಕೆ ಕೋಯೋ ಮಯೂರಾ ಅವರು ಕೊಟ್ಟಂತಹ ಈ ಡಿಸೈನ್ ಅನ್ನೇ ಜಪಾನೀಯರು ತಮ್ಮ ಸ್ಯಾಟಲೈಟ್ ಅಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈ ಒಂದು ವಿಶೇಷವನ್ನು ನೋಡಿ, ಇದು ಸಿಲಿಂಡರ್ ತರಹ ಕಾಣಿಸುತ್ತೆ, ಬೇರೆ ಬೇರೆ ಎಲ್ಲಾನು ತ್ರಿಕೋನಗಳಿದೆ. ಇದು ಈ ತರ ಪ್ರೆಸ್ ಮಾಡಿದ್ರೆ ಇಷ್ಟು ಚೆನ್ನಾಗಿ ಅಗಲ ಆಗ್ಬಿಡುತ್ತೆ.
ಇದು ಯಾವ ಡಿಸೈನ್ ಅಂತ ಹೇಳಿದ್ರೆ ಹಾರ್ಟ್ಗೆ ಸ್ಟೆಂಟ್ ಹಾಕ್ತಾರಲ್ವಾ, ಆ ಹಾರ್ಟ್ಗೆ ಸ್ಟೆಂಟ್ ಹಾಕೋದು ಇದೇ ಮಾದರಿಯಲ್ಲೇನೆ ಡಿಸೈನ್ ಮಾಡ್ತಾರೆ. ಇದಕ್ಕೆ ಒರಿಗಮಿ ಸ್ಟೆಂಟ್ ಡಿಸೈನ್ ಅಂತ ನೀವು ಇಂಟರ್ನೆಟ್ ನಲ್ಲಿ ನೋಡಿದ್ದಾದ್ರೆ ನಿಮಗೆ ಇದು ಸಿಗುತ್ತೆ. ಸೊ ಹೀಗೆ ಹಾರ್ಟಿನ ಸ್ಟೆಂಟಿನ ಡಿಸೈನ್ ಇರಬಹುದು, ಸ್ಯಾಟಲೈಟಿನ ಅಕ್ಕಪಕ್ಕದಲ್ಲಿರುವಂತಹ ಒಂದು ಸೋಲಾರ್ ಪ್ಯಾನಲ್ಸಿನ ಡಿಸೈನ್ ಇರಬಹುದು. ಒರಿಗಮಿಯ ಉಪಯೋಗ ಇಷ್ಟು ಮಟ್ಟಿಗೆ ಆಗಿದೆ. ನಾನು ಕೊಡ್ತಿರೋದು ನಿಮಗೆ ಕೇವಲ ಎರಡು ಉದಾಹರಣೆಗಳಷ್ಟೇ. ಸೊ ಅದಲ್ಲದೆ ಒರಿಗಮಿ ಎಷ್ಟು ಮಟ್ಟಿಗೆ ಡೆವಲಪ್ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಆಟಿಕೆಗಳನ್ನು ಮಾಡಬಹುದು, ಹಾಗೆಯೇ ತಂತ್ರಜ್ಞಾನಕ್ಕೆ ಅನುವಾಗುವಂತಹ ಬೇಕಾದಷ್ಟು ಮಾಡಬಹುದು. ನಾನು ಈ ಮಾದರಿಯನ್ನು ಕೂಡ ನಿಮಗೆ ತೋರಿಸಿದೆ, ಇದನ್ನು ಜಿಯೋಮೆಟ್ರಿಕಲ್ ಟ್ರಾನ್ಸ್ಫಾರ್ಮೇಷನ್ಸ್ ಅಂತ ಕರೀತಾರೆ. ಅದಲ್ಲದೆ ಇದು ಆಟಿಕೆಗಳನ್ನು ಕೂಡ ಹೀಗೆ ಮಾಡಬಹುದು, ಇದು ಬುಗುರಿಯ ಹಾಗೆ ತಿರುಗುವ ಹಾಗೆ ಕೂಡ ಮಾಡಬಹುದು. ಅದೇ ತರಹನೇ ಇದು ಗಾಳಿಯನ್ನು ಮೇಲ್ಗಡೆಯಿಂದ ಊದಿದಾಗ ಇದು ತಿರುಗೋ ತರಹ ಮಾಡಬಹುದು ಹೀಗೆ. ಸೊ ಹೀಗೆ ಎಲ್ಲ ರಂಗಗಳಲ್ಲೂ ಕೂಡ ಹಲವಾರು ವಿಧಗಳಲ್ಲಿ ಒರಿಗಮಿ ಮತ್ತೆ ಗಣಿತದ ಉಪಯೋಗಗಳು ನಮಗೆ ಕಂಡು ಬರ್ತಾ ಇದೆ. ನನ್ನ ಒಂದು ಇಂಟ್ರೆಸ್ಟ್ ಇರೋದು, ಆಸಕ್ತಿ ಇರೋದು ಏನಂತ ಹೇಳಿದ್ರೆ ನಮ್ಮ ಶಾಲಾ ಪಠ್ಯಗಳಲ್ಲಿ ಇರುವಂತಹ ಗಣಿತ ಯಾವುದಿದೆ, ಯಾವುದನ್ನು ನಾವು ಮಕ್ಕಳಿಗೆ ಕಲಿಸ್ತೇವೆ, ಅದನ್ನು ಕೂಡ ಈ ಗಣಿತದ ಮೂಲಕ ಅಥವಾ ಒರಿಗಾಮಿಯ ಮೂಲಕ ಕಾಗದ ಮಡಿಕೆಯ ಮೂಲಕ ಹೇಳಬಹುದೇ, ಈ ಪ್ರಯತ್ನದಲ್ಲಿ ನನ್ನದು ಒಂದು ಸ್ವಲ್ಪ ಸಿದ್ಧಿ ಇದೆ. ಹಾಗಾಗಿ ನಾನು ಈ ಪುಸ್ತಕವನ್ನು ಕೂಡ ಬರೆದಿದ್ದೇನೆ, ಒರಿಗಮಿ ಫನ್ ಅಂಡ್ ಮ್ಯಾಥಮ್ಯಾಟಿಕ್ಸ್ ಅಂತ. ಇದು ಕನ್ನಡಕ್ಕೂ ಕೂಡ ಟ್ರಾನ್ಸ್ಲೇಷನ್ ಆಗಿದೆ, ಒರಿಗಾಮಿಯ ಮೂಲಕ ಗಣಿತ. ಸೊ ಇದರಲ್ಲಿ SSLC ವರೆಗೆ ಬರುವಂತಹ ಗಣಿತದ ಹಲವಾರು ಪ್ರಮೇಯಗಳು, ಹಲವಾರು ಜಿಯೋಮೆಟ್ರಿಕಲ್ ಕನ್ಸ್ಟ್ರಕ್ಷನ್ಸ್ ಇರಬಹುದು, ಹಲವಾರು ಘನಾಕಾರಗಳನ್ನು ಮಾಡುವಂತದ್ದಿರಬಹುದು, ಅದೆಲ್ಲವನ್ನೂ ಕೂಡ ಕಾಗದದಲ್ಲೇ ಮಾಡಿ ತೋರಿಸುವಂತಹ ಒಂದು ಪರಿಶ್ರಮವನ್ನು ನಾನು ಮಾಡಿದ್ದೇನೆ. ಬನ್ನಿ ಮುಂದೆ ಈ ಗಣಿತದ ಉಪಯೋಗವನ್ನು ಒರಿಗಾಮಿಯಲ್ಲಿ ಮತ್ತು ಒರಿಗಾಮಿಯ ಉಪಯೋಗವನ್ನು ಗಣಿತದಲ್ಲಿ ಹೇಗೆ ನಾವು ಪಡೆಯಬಹುದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ.